ಮಗನ ಸಾವು ಸಿದ್ದರಾಮಯ್ಯ ಅವರಿಗೆ ದೇವರು ಕೊಟ್ಟ ಶಿಕ್ಷೆ ಅಂತೇಳಿ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮ ಪಾಪಗಳಿಗಾಗಿ ಶಿಕ್ಷೆಯನ್ನು ನಿಮ್ಮ ಮಕ್ಕಳಿಗೆ ದೇವರು ನೀಡದೇ ಇರಲಿ ಅಂತೇಳಿ ನಾನು ದೇವರನ್ನ ಬೇಡಿಕೊಳ್ತೇನೆ ಅಂತ ಹೇಳೋ ಮೂಲಕ ಜನಾರ್ದನ್ ರೆಡ್ಡಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಬರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮಗನ ಸಾವು ಅನ್ನೋದು ದೇವರು ಕೊಟ್ಟ ಶಿಕ್ಷೆ ಅಂತೇಳಿ ಹೇಳಿಕೆಯನ್ನು ನೀಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮ್ಮ ಪಾಪಗಳಿಗಾಗಿ ಶಿಕ್ಷೆಯನ್ನು ನಿಮ್ಮ ಮಕ್ಕಳಿಗೆ ದೇವರು ನೀಡದೇ ಇರಲಿ ಅಂತೇಳಿ ನಾನು ದೇವರನ್ನ ಬೇಡಿಕೊಳ್ತೇನೆ ಅಂತೇಳಿ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಟಾಂಗ್ ಅನ್ನು ನೀಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಒಂದು ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಮಗನ ಸಾವು ಸಿದ್ದರಾಮಯ್ಯನವರಿಗೆ ದೇವರು ಕೊಟ್ಟ ಶಿಕ್ಷೆ ಅಂತೇಳಿ ಜನಾರ್ದನ್ ರೆಡ್ಡಿ ಹೇಳಿಕೆ ನೀಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯವರು ಟ್ವಿಟರ್ನಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮ್ಮ ಪಾಪಗಳಿಗಾಗಿ ಶಿಕ್ಷೆಯನ್ನು ನಿಮ್ಮ ಮಕ್ಕಳಿಗೆ ದೇವರು ನೀಡದಿರಲಿ ಅಂತೇಳಿ ನಾನು ದೇವರನ್ನು ಬೇಡಿಕೊಳ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಎಲ್ಲೊಂದು ಕಡೆ ತಮಗೆ ಆದಂಥ ವೈಯಕ್ತಿಕ ಜೀವನದಲ್ಲಿ ಆದಂಥ ನಷ್ಟದ ಬಗ್ಗೆ ಸಿದ್ದರಾಮಯ್ಯವರು ಪಾಪಗಳು ಮಾಡಿರ್ತಕ್ಕಂಥವ್ರು ಇವತ್ತು ಜನಾರ್ದನ್ ರೆಡ್ಡಿಯವರು, ಆದರೆ ನಿಮ್ಮ ಪಾಪಗಳಿಗಾಗಿ ಶಿಕ್ಷೆಯನ್ನು ನಿಮ್ಮ ಮಕ್ಕಳಿಗೆ ದೇವರು ಕೊಡದೇ ಇರಲಿ ಅಂತ ನಾನು ಬೇಡಿಕೊಳ್ತೀನಿ. ಅಂದರೆ ತಮಗೆ ಎಲ್ಲೊಂದು ಕಡೆ ಅಪಕಾರ ಮಾಡಿದ್ರೂ ಕೂಡ ಎದುರಿಗಿದ್ದವ್ರಿಗೆ ಉಪಕಾರ ಮಾಡೋ ರೀತಿಯಲ್ಲಿ ಸಿದ್ದರಾಮಯ್ಯವರು ಒಂದು ಟಾಂಗನ್ನು ಕೊಟ್ಟಿದ್ದಾರೆ. ಎಲ್ಲೊಂದು ಕಡೆ ಸಿದ್ದರಾಮಯ್ಯವರು ಕೇಡನ್ನು ಬಯಸಿದ್ರು, ಆ ಶಿಕ್ಷೆ ಆಗಿದೆ, ದೇವರು ಕೊಟ್ಟದ ಶಿಕ್ಷೆ ಅವರ ಮಗನ ಸಾವು ಜನಾರ್ದನ್ ರೆಡ್ಡಿ ಹೇಳಿದರು. ಆದರೆ ನಿಮ್ಮ ಪಾಪಗಳಿಗೆ ಶಿಕ್ಷೆಯನ್ನು ನಿಮ್ಮ ಮಕ್ಕಳಿಗೆ ಕೊಡದೇ ಇರಲಿ, ನಿಮಗೆ ಆಗಲಿ ಶಿಕ್ಷೆ ಬೇಕಾದರೆ ನಿಮ್ಮ ಮಕ್ಕಳಿಗೆ ಆಗದೇ ಇರಲಿ ಅನ್ನೋ ರೀತಿಯಲ್ಲಿ ತಿರುಗೇಟನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಅಂದರೆ ಮಕ್ಕಳಿಗೆ ಯಾವುದು ಕೂಡ ಆಗಬಾರ್ದು, ದೇವರು ಶಿಕ್ಷೆ ಕೊಡಬಾರ್ದು, ಈ ರೀತಿಯಾದಂಥ ವೈಯಕ್ತಿಕ ನಿಂದನೆ ಮಾಡಬಾರ್ದು ಅನ್ನೋದಕ್ಕೆ ಒಂದು ತಿರುಗೇಟನ್ನು ಈ ರೀತಿ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ರೆಡ್ಡಿಯವರಿಗೆ.